ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನು ಪುಳಿಯೋಗರೆ ಪೌಡ್ರ್ ತೊಗೊಂಡಿದ್ದೀನಿ, ಹುಣಸೆ ಹಣ್ಣು ಕಿವುಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನಿಂಬೆಹಣ್ಣು ಕತ್ತರಿತು, ಸಾಸಿವೆ, ಬೆಲ್ಲ ತೊಗೊಂಡಿದ್ದೀನಿ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ, ಕರಿವೇವು ಒಗ್ಗರಣೆಗೆ. ನಾನು ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಈಗ ಸಾಸಿವೆ ಹಾಕೊಳ್ತಾ ಇದ್ದೀನಿ, ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ, ಬೆಳ್ಳುಳ್ಳಿ ಹಾಕೊಳ್ತೀನಿ, ಈ ಕಡಲೆಕಾಯಿ ಬೀಜ ಹಾಕೊಳ್ತಾ ಇದ್ದೀನಿ, ಈಗ ಕಡಲೆ ಬೇಳೆ ಹಾಕ್ತೀನಿ. ನಾವು ಪುಳಿಯೋಗರೆಗೆ ಒಟ್ಟಾಗಿ ಕಡಲೆಕಾಯಿ ಬೀಜ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆ. ಕಡಲೆಕಾಯಿ ಬೀಜ ಇಷ್ಟು ಫ್ರೈ ಆದ್ಮೇಲೆ ಕರಿಬೇವು ಹಾಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂಡ್ರೆ ಸಿಗೋಗ್ಬಿಡುತ್ತೆ ಕರಿಬೇವು, ಅದಕ್ಕೆ ಈಗ ಹಾಕೊಳ್ತಾ ಇದ್ದೀನಿ. ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಈಗ ಕಡಲೆಕಾಯಿ ಬೀಜ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಹುಳಿ ಸೇರಿಸ್ಕೊಳ್ತೀನಿ, ಕಲಸಿ ಇಟ್ಕೊಂಡಿರೋ ಹುಳಿನ. ಈಗ ಪುಳಿಯೋಗರೆಗೆ ಬೇಕಾಗಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಲಿ ಇದು. ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ, ಹಬ್ಬಗಳಲ್ಲಿ ಮಾಡ್ಕೊಬೋದು, ಈಸಿಯಾಗಿ ಬೇಕಾಗುತ್ತೆ, ದೇವ್ರ ನೈವೇದ್ಯಕ್ಕೆಲ್ಲ ಇಡ್ಬೋದು.